ಹಲೋ, ನಾನು ಭಾರತಿ, ಲರ್ನ್ ಲೈಕ್ ಎ ಚೈಲ್ಡ್ 1.blogspot.com ನಿಂದ. ಸ್ನೇಹಿತರೆ, ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಶಾಲೆಗಳಿಗೆ ಚಲನಚಿತ್ರಗಳನ್ನ ತೋರಿಸೋದಕ್ಕೆ ಅಂತಾನೆ ಕೆಲವು ಜನ ಬರ್ತಿದ್ರು. ಒಂದು ದೊಡ್ಡ ಪ್ರೊಜೆಕ್ಟರ್, ಅದ್ರ ಜೊತೆ ಏನೇನೋ ಮಷೀನ್ಸ್, ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಎತ್ಕೊಂಡ್ ಬರೋರು. ಅವತ್ತು ಮಧ್ಯಾಹ್ನ ಚಲನಚಿತ್ರ ತೋರಿಸ್ತಾರೆ ಅಂತ ಅಂದ್ರೆ ನಮ್ಗೆ ಅವತ್ತು ಇಡೀ ದಿನ ಖುಷಿ, ಬೆಳಗ್ಗೆಯಿಂದಾನೆ ಏನೋ ಹಬ್ಬ ಸಂಭ್ರಮ. ಆ ಚಲನಚಿತ್ರಗಳನ್ನ ಸ್ನೇಹಿತರ ಜೊತೆ ಕುತ್ಕೊಂಡು ನೋಡೋದು, ಆದ್ಮೇಲೆ ತಿಂಗಳಗಟ್ಟಲೆ ಅದೇ ಚಲನಚಿತ್ರದ ಬಗ್ಗೆ ಮಾತಾಡೋದು, ಆ ಕ್ಯಾರೆಕ್ಟರಲ್ಲಿ ಆ ಹುಡುಗ ಹೀಗ್ ಮಾಡ್ದ, ಆ ಟೀಚರ್ ಹೀಗ್ ಮಾಡಿದ್ರು ಅಂತ. ಯೂಶ್ವಲಿ ನಮ್ಗೆ ಮಕ್ಕಳ ಚಲನಚಿತ್ರಗಳನ್ನ ತೋರಿಸ್ತಿದ್ರು, ಎಷ್ಟು ಖುಷಿ ಆಗೋದು ಅವಾಗೆಲ್ಲ. ಬಟ್ ಈಗ ಕಂಪ್ಯೂಟರ್, ಲ್ಯಾಪ್ಟಾಪ್, ಈ ಮೊಬೈಲ್ ಎಲ್ಲ ಬಂದ ಮೇಲೆ ಅದ್ಯಾಕೋ ಚಿತ್ರಗಳನ್ನ ನೋಡೋದಾಗ್ಲಿ, ಎಂಜಾಯ್ ಮಾಡೋದಾಗ್ಲಿ ತುಂಬಾನೇ ಸಪ್ಪೆ ಅನ್ಸಕ್ ಶುರು ಮಾಡಿಬಿಟ್ಟಿದೆ ಅಲ್ವಾ? ಬಟ್ ಇದರಲ್ಲಿ ಮಕ್ಕಳು ಆ ರೀತಿ ಆದಂತಹ ಚಲನಚಿತ್ರಗಳನ್ನ ವೀಕ್ಷಿಸ್ತಾರೆ ಅನ್ನುವಂತಹ ಗ್ಯಾರಂಟಿ ಕೂಡ ನಮ್ಗಿಲ್ಲ. ಅವರು ಯಾವ ಕ್ವಾಲಿಟಿಯ ಚಲನಚಿತ್ರಗಳನ್ನ ನೋಡ್ತಾರೋ, ಆ ಚಲನಚಿತ್ರಗಳು ಅವರ ಪ್ರಬುದ್ಧತೆಯನ್ನ ಬೆಳೆಸ್ತಾವ, ಇದೆಲ್ಲ ನಮಗ್ ಗೊತ್ತಿಲ್ಲ. ಹೀಗಾಗೋದಕ್ಕೆ ಕಾರಣ ನಮ್ಮ ಶಿಕ್ಷಕರ ಕೊಡುಗೆಯೂ ಸ್ವಲ್ಪ ಇದೆ, ಮತ್ತೆ ಪೋಷಕರ ಕೊಡುಗೆಯೂ ಸ್ವಲ್ಪ ಇದೆ ಅಂತ ನನಗನ್ನಿಸ್ತದೆ. ಯಾಕೆ ಅಂದ್ರೆ ನಾವ್ಯಾವತ್ತೂ ಕೂಡ ಅವರಿಗೆ ಯಾವ ರೀತಿಯಾದಂಥ ಚಲನಚಿತ್ರಗಳನ್ನು ನೋಡಬೇಕು ಅಂತ ಗೈಡ್ ಮಾಡಲಿಲ್ಲ. ಮತ್ತೆ ಯಾವತ್ತೂ ಅವ್ರ ಜೊತೆ ಕೂತ್ಕೊಂಡು ಮಕ್ಕಳ ಚಲನಚಿತ್ರಗಳನ್ನು ನಾವು ನೋಡಲಿಲ್ಲ ಅಲ್ವಾ? ಸೊ ಇವತ್ತು ನಾನು ವಿಡಿಯೋ ಮಾಡೋದಕ್ಕೆ ತೆಗೆದುಕೊಂಡಿರುವಂತಹ ಟಾಪಿಕ್ ಇದೇ ಆಗಿದೆ. ನಾನು ನಿಮ್ ಜೊತೆ ಇವತ್ತು ಒಂದು ಅದ್ಭುತವಾದಂತಹ, ಪ್ರತಿಯೊಬ್ಬ ಶಿಕ್ಷಕರು ತಮ್ಮ ಮಕ್ಕಳ ಜೊತೆಗೆ ಕೂತ್ಕೊಂಡು ನೋಡಲೇಬೇಕಾಗುವಂಥ ಚಲನಚಿತ್ರದ ಬಗ್ಗೆ ಡಿಸ್ಕಸ್ ಮಾಡಕ್ ನಿಮ್ ಮುಂದಿದ್ದೀನಿ. ಯಾವ ಚಿತ್ರ ಅಂತ ಅನ್ಕೋತೀರಾ? ಓಕೆ, ಸ್ವಲ್ಪ ಕ್ಲೂ ಕೊಡ್ತೀನಿ. ಆ ಕ್ಲೂ ತಿಳ್ಕೊಂಡ್ಮೇಲೆ ನೀವೇ ಗೆಸ್ ಮಾಡಿ ನೋಡೋಣ ಯಾವ ಮೂವಿ ಆಗಿರ್ಬೋದು ಅಂತ. ಈ ಚಲನಚಿತ್ರದಲ್ಲಿ ಬರುವಂತಹ ಕ್ಯಾರೆಕ್ಟರ್ನ ಹೆಸರು ಡೊನಾಲ್ಡ್ ಅಂತ. ಚಿಕ್ಕವರಿದ್ದಾಗ ನಾವು ಕಾರ್ಟೂನ್ ಕೂಡ ನೋಡ್ತಿದ್ವಿ ಅಲ್ವಾ, ನಿಕ್ಕಿ ಆ್ಯಂಡ್ ಡೊನಾಲ್ಡ್. ಎಸ್, ಅದೇ ಡೊನಾಲ್ಡ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ಈ ಡೊನಾಲ್ಡ್ ಒಂದ್ಸಲ ಏನ್ ಮಾಡ್ತಾನೆ ಅಂದ್ರೆ, ಬೈ ಮಿಸ್ಟೇಕ್ ಬೇಟೆ ಆಡ್ತಾ 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 ಒಂದು ಕಾಡಲ್ಲಿ ಹೋಗ್ತಾನೆ. ಆ ಅದ್ಭುತವಾದಂತಹ, ಆದರೆ ಅತ್ಯಂತ ವಿಚಿತ್ರವಾಗಿರುವಂತಹ ಕಾಡಾಗಿರ್ತದೆ ಅದು. ಆ ಕಾಡಲ್ಲಿ ಏನೆಲ್ಲ ನೋಡ್ತಾನೆ ಅಂದರೆ, ಪ್ರತಿಯೊಂದು ಗಿಡದಲ್ಲಿ ವರ್ಗಮೂಲಗಳು ಬೆಳೆದಿರ್ತವೆ. ಅದ್ಭುತ ಅಲ್ವಾ? ಹೌದು. ಇನ್ನೊಂದು ಅದ್ಭುತ ಏನ್ ನೋಡ್ತಾನೆ ಡೊನಾಲ್ಡ್ ಅಂದ್ರೆ, ಎಲ್ಲಾ ನದಿಗಳಲ್ಲಿ ಅಂದ್ರೆ ಆ ಕಾಡಿನಲ್ಲಿರುವಂತಹ ನದಿಗಳಲ್ಲಿ ಹರಿಯುವ ನೀರಿನಲ್ಲಿ ಅಂಕಿಗಳನ್ನ ನೋಡ್ತಾನೆ, ಸಂಖ್ಯೆಗಳನ್ನ ನೋಡ್ತಾನೆ. ಒಂದು ಮರದಲ್ಲಿ ಕೂತಿರುವಂತಹ ಪಕ್ಷಿ ತ್ರಿಭುಜ ರೂಪದಲ್ಲಿ ಇರೋದನ್ನ ನೋಡ್ತಾನೆ, ಚೌಕದ ರೂಪದಲ್ಲಿ ನೋಡ್ತಾನೆ. ಜೊತೆಗೆ ಆ ಪಕ್ಷಿಗಳು ಏನ್ ಮಾತಾಡ್ಕೊಳ್ತಾ ಇದ್ದಾವೆ ಅಂದ್ರೆ, 3.142, ದಟ್ ಈಸ್ ಪೈ, ಪೈ ಈಕ್ವಲ್ಸ್ 3.142 ಅಂತ ಮಾತಾಡ್ಕೊಂತವೆ. ಅಬ್ಬಬ್ಬಾ, ಎಷ್ಟು ವಿಚಿತ್ರವಾದಂತಹ ಕಾಡು! ಡೊನಾಲ್ಡ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗೋಗುತ್ತೆ. ಹಲೋ, ಯಾರಿದ್ದೀರಾ, ಯಾರಿದ್ದೀರಾ ಅಂತ ಕೂಗಿ ಕೂಗಿ ಕೇಳ್ತಾನೆ. ಆಗ ಆ ಕಡೆಯಿಂದ ಒಂದು ಸೌಂಡ್ ಬರುತ್ತೆ, ನಾನು ಸ್ಪಿರಿಟ್ ಅಂತ. ತುಂಬಾ ಹೆದರ್ಕೊಂಡ್ಬಿಡ್ತಾನೆ ಡೊನಾಲ್ಡ್, ಏನದು ಸ್ಪಿರಿಟ್ ಅಂತ ಕೇಳ್ತಾನೆ. ಅದಕ್ಕೆ ಆ ಕಡೆಯಿಂದ ವಾಯ್ಸ್ ಬರುತ್ತೆ, ನಾನು ಗಣಿತದ ಆತ್ಮ ಅಂತ. ಗಣಿತದ ಆತ್ಮ ಗಣಿತ ತನ್ನ ಕಥೆಯನ್ನ ಜೊತೆಗೆ ಗತಕಾಲದ ಗಣಿತದ ಇತಿಹಾಸವನ್ನ ಡೊನಾಲ್ಡ್ ಜೊತೆ ಶೇರ್ ಮಾಡ್ತದೆ. ಇದೇ ಚಿತ್ರಕಥೆಯನ್ನು ಹೊಂದಿರುವಂತಹ ಈ ಚಿತ್ರ, ಈಗೆಲ್ಲ ನಿಮ್ಗೆ ಗೊತ್ತಾಗಿರ್ಬೋದು ಯಾವ ಮೂವಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಡೆಫಿನೆಟ್ಲಿ ಈ ಚಲನಚಿತ್ರದ ಹೆಸರು ಡೊನಾಲ್ಡ್ ಇನ್ ಮ್ಯಾಥಮ್ ಮ್ಯಾಜಿಕ್ ಲ್ಯಾಂಡ್ ಅಂತ. ಇದು ಅತ್ಯಂತ ಅದ್ಭುತವಾದಂಥ ಚಿತ್ರ, ನಿಮ್ಗೆಲ್ಲ ಗೊತ್ತು. ವಾಲ್ಟ್ ಡಿಸ್ನಿ ಅವರು ಇದನ್ನ ಡೈರೆಕ್ಟ್ ಮಾಡಿ 1959 June 26 ಬಿಡುಗಡೆಗೊಳಿಸಿದ್ರು. ಬಿಡುಗಡೆಗೊಳಿಸಿದ ಮೇಲೆ ಅತ್ಯುತ್ತಮ ಚಲನಚಿತ್ರ ಅಕಾಡೆಮಿಕ್ ಅವಾರ್ಡ್ಗೆ ನಾಮಿನೇಟ್ ಆಯಿತು. ಜೊತೆಗೆ 1960 ಅಮೇರಿಕಾದ ಪ್ರತಿಯೊಂದು ಶಾಲೆಯಲ್ಲೂ ಈ ಚಲನಚಿತ್ರವನ್ನು ಪ್ರದರ್ಶನ ಮಾಡಲಾಯಿತು. ಅಷ್ಟೊಂದು ಪಬ್ಲಿಸಿಟಿಯನ್ನು ಹೊಂದಿರುವಂತಹ ಚಿತ್ರ ಇದು. ಇವತ್ತು ಸುಮಾರು 59 ವರ್ಷಗಳ ನಂತರವೂ ಕೂಡ ಈ
ಗಣಿತವನ್ನ ಆಧರಿಸಿದಂತಹ ಚಲನಚಿತ್ರ ತನ್ನ ಪ್ರಸ್ತುತತೆಯನ್ನ ಉಳಿಸಿಕೊಂಡಿದೆ. ಹಾಗಾದ್ರೆ ಈ ಗಣಿತ ಚಲನಚಿತ್ರವನ್ನ ನೋಡಿದ್ರೆ ನಮಗೂ ನಮ್ಮ ಮಕ್ಕಳಿಗೂ ಏನು ಲಾಭ ಆಗ್ಬೋದು ಅಂತ ಕೇಳ್ತಾ ಇದ್ದೀರಾ? ಈ ಗಣಿತ ಚಲನಚಿತ್ರವನ್ನ ನೋಡಿ ಆದ್ಮೇಲೆ ನಿಮ್ಮ ಮಕ್ಕಳ ಗಣಿತದ ಕುರಿತಾದಂತಹ ಅಭಿಪ್ರಾಯವೇ ಬದಲಾಗುತ್ತೆ. ಇದು ನನ್ನ ಬೆಟ್ಟಿಂಗ್. ತೋರಿಸಿ ನೋಡಿ, ಅವ್ರು ಇಷ್ಟಪಟ್ಟಿಲ್ಲ ಅಂದ್ರೆ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ನಾನು ಹೇಳಿದ ಸುಳ್ಳು ಅಂತ. ಈಗ ನಾವು ಚಲನಚಿತ್ರದ ಕೆಲವೊಂದು ಕ್ಲಿಪ್ಪಿಂಗ್ಸ್ ಅನ್ನ ನೋಡಿ ಖುಷಿ ಪಡೋಣ. ಜೊತೆಗೆ ಈ ಚಲನಚಿತ್ರವನ್ನ ನಾವು ಎಲ್ಲಿ ನೋಡಬೇಕು ಅನ್ನೋದಕ್ಕೆ ನಾನು ಈ ವಿಡಿಯೋ ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ. ಜಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಮೊಬೈಲ್ ಅಥವಾ ನಿಮ್ಮ ಪಿಸಿಗೆ ಡೌನ್ಲೋಡ್ ಮಾಡ್ಕೊಳ್ಳಿ. ಸ್ನೇಹಿತರ ಜೊತೆ ತರಗತಿ ಕೋಣೆಯಲ್ಲಿ ಪ್ರೊಜೆಕ್ಟರಲ್ಲಿ ಹಾಕ್ಕೊಂಡು ಪಾಪ್ಕಾರ್ನ್ ತಗೊಂಡು ತಿನ್ಕೊಂಡು ನಿಮ್ಗೆ ಇಷ್ಟವಾದಂಥ ತಿಂಡಿ ತಿನ್ಕೊಂಡು ಖುಷಿಯಿಂದ ಈ ಮೂವಿ ನೋಡಿ, ಜೊತೆಗೆ ಗಣಿತವನ್ನ ಕಲಿತು ಎಂಜಾಯ್ ಮಾಡಿ. ಯಸ್, ವಿಲ್ ಗೋ ಆನ್ ರಾಕಿಂಗ್. ಪೈಥಾಗೋರಸ್ ಮತ್ತು ಸಂಗೀತದ ನೋಟ್ಸ್. ಈ ಗಣಿತದ ಆತ್ಮ ಹೇಗೆ ಭಿನ್ನರಾಶಿಗಳ ಅನುಪಾತದಿಂದ ಪ್ರಸ್ತುತ ಚಾಲ್ತಿಯಲ್ಲಿರುವ ಸಂಗೀತದ ಮಾಪನವನ್ನು ಕಂಡುಹಿಡಿಯಲಾಯಿತು ಎಂದು ಡೊನಾಲ್ಡ್ಗೆ ತಿಳಿಸುತ್ತದೆ. ಸೊ ಡೊನಾಲ್ಡ್ ಕೂಡ ಕೆಲವೊಂದು ನೋಟ್ಸನ್ನು ಹಾಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ, ಬಟ್ ಕೊನೆಗೆ ಎಲ್ಲ ಕಂಬಿಯನ್ನು ಹರಿದು ಅದನ್ನು ಬೀಳಿಸ್ಬಿಟ್ಟು ಸಿಟ್ ಮಾಡ್ಕೊಂಬಿಡ್ತಾನೆ. ಪಂಚಭುಜಾಕೃತಿ, ಚಿನ್ನದ ಭಾಗ ಹಾಗೂ ಚಿನ್ನದ ಆಯತ. ಪೈಥಾಗೋರಸ್ ಸಮುದಾಯದ ಚಿಹ್ನೆ ಪಂಚಭುಜಾಕೃತಿಯು ಡೊನಾಲ್ಡ್ನ ಕೈಗೆ ಸಿಗ್ತದೆ. ಡೊನಾಲ್ಡ್ಗೆ ಆತ್ಮ ಹೇಳ್ತದೆ, ಹೇಗೆ ಈ ಚಿನ್ನದ ಆಯತ ಗತಕಾಲದಲ್ಲಿ ಹಾಗೂ ಪ್ರಸ್ತುತದಲ್ಲಿ ಬಳಕೆಯಾಗಿದೆ ಎಂದು. ಈ ಚಿನ್ನದ ಆಯತದೊಂದಿಗೆ ಡೊನಾಲ್ಡ್ ಕೂಡ ಪ್ರಯೋಗ ಮಾಡ್ತಾನೆ, ಎಲ್ಲ ಚೇಂಜ್ ಮಾಡಿ ಅದರಲ್ಲಿ ತಾನೂ ಸೇರಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಮನುಷ್ಯನ ಶರೀರ ಮತ್ತು ಪ್ರಕೃತಿ. ಗಣಿತದ ಆತ್ಮ ಹೇಗೆ ಈ ಚಿನ್ನದ ಆಯತ ಮತ್ತು ಪಂಚಭುಜಾಕೃತಿ ಮನುಷ್ಯನ ಶರೀರ ಹಾಗೂ ಪ್ರಕೃತಿಗಳಲ್ಲಿ ಸಮ್ಮಿಳನವಾಗಿದೆ ಎಂಬುದನ್ನು ತಿಳಿಸ್ತದೆ. ಪ್ರಕೃತಿಯಲ್ಲಿ ಅರಳಿರುವಂತಹ ಹೂಗಳನ್ನು ನೋಡಿ, ಆ ಹೂಗಳಲ್ಲೂ ಕೂಡ ಗಣಿತದ ಜ್ಯಾಮಿತಿಯ ನಿಯಮಗಳೇ ಸೇರಿಕೊಂಡಿದ್ದಾವೆ. ಕೇವಲ ಪ್ರಕೃತಿ, ವಾಸ್ತುಶಿಲ್ಪ, ಸಂಗೀತಕ್ಕೆ ಮಾತ್ರ ಸೀಮಿತವಾಗಿರದ ಗಣಿತ ಆಟಗಳ ನಿಯಮಗಳನ್ನು ರೂಪಿಸಿದೆ ಎಂಬುದನ್ನು ಗಣಿತದ ಆತ್ಮ ಡೊನಾಲ್ಡ್ಗೆ ತೋರಿಸ್ತದೆ. ನೋಡಿ, ಡೊನಾಲ್ಡ್ ಕುಂಟೆಬಿಲ್ಲ ಕೂಡ ಆಡ್ತಾನೆ, ಜೊತೆಗೆ ಬ್ಯಾಸ್ಕೆಟ್ಬಾಲ್, ಟೇಬಲ್ ಟೆನಿಸ್, ಬಿಲಿಯರ್ಡ್ಸ್, ಸ್ನೂಕರ್ಸ್ ಎಲ್ಲ ಆಟಗಳನ್ನು ಆಡಿ ಅದರಲ್ಲಿ ಗಣಿತದ ನಿಯಮಗಳು ಹೇಗೆ ಸೇರಿಕೊಂಡಿದ್ದಾವೆ ಅನ್ನೋದನ್ನು ಫುಲ್ ಎಂಜಾಯ್ ಮಾಡ್ತಾನೆ. ಬಿಲಿಯರ್ಡ್ ಆಟ ಕೂಡ ಅದ್ಭುತವಾಗಿ ಡೊನಾಲ್ಡ್ ಕಲಿತಾನೆ ಇಲ್ಲಿ. ಜೊತೆಗೆ ನೋಡಿ, ಟೇಬಲ್ ಟೆನಿಸ್ನ ಆ ರ್ಯಾಕೆಟನ್ನು, ಬ್ಯಾಟನ್ನೇ ಅವನು ಲಾಲಿಪಾಪ್ ಥರ ಚೀಪ್ತಾ ಇದ್ದಾನೆ. ನಂತರ ಗಣಿತದ ಆತ್ಮ ಡೊನಾಲ್ಡ್ನನ್ನು ಮಾನಸಿಕ ಆಟ ಆಡಲು ಆಹ್ವಾನಿಸುತ್ತದೆ. ಡೊನಾಲ್ಡ್ನ ಮಾನಸಿಕ ಗೊಂದಲಗಳನ್ನು ನಿವಾರಿಸಿ ವೃತ್ತ ತ್ರಿಭುಜಗಳೊಂದಿಗೆ ಅವನನ್ನು ಪರಿಚಯಿಸುತ್ತದೆ. ಜೊತೆಗೆ ಹೇಗೆ ತ್ರಿಭುಜ ಹಾಗೂ ವೃತ್ತಗಳು ಗೋಳ ಶಂಕುಗಳಿಗೆ ಜನ್ಮವನ್ನು ನೀಡ್ತವೆ ಅನ್ನೋದನ್ನು ಡೊನಾಲ್ಡ್ಗೆ ಮನವರಿಕೆ ಮಾಡಿ ಕೊಡ್ತದೆ. ನೋಡಿ, ಹೇಗೆ ಒಂದು ವೃತ್ತ ತನ್ನ ಆಕಾರವನ್ನು ಪರ್ಫೆಕ್ಟಾಗಿ ಇಲ್ಲಿ ಪಡೆದುಕೊಳ್ತಾ ಇದೆ. ಇದೇ ವೃತ್ತ ಮುಂದೆ ಗೋಳವಾಗುತ್ತದೆ, ಅನಂತದೆಡೆಗೆ ನಮ್ಮನ್ನು ಕರೆದೊಯ್ಯುವುದೇ ಗಣಿತ, ಭವಿಷ್ಯದ ಬಾಗಿಲನ್ನು ತೆರೆಯುವುದೇ ಗಣಿತ ಎಂದು ಡೊನಾಲ್ಡ್ಗೆ ಗಣಿತದ ಆತ್ಮ ಮನವರಿಕೆ ಮಾಡಿಕೊಡುತ್ತದೆ. ಅದು ಕೂಡ ಗಣಿತದ ಅದ್ಭುತವಾದಂತಹ ದಂತಕಥೆಗಳೊಂದಿಗೆ ಇಲ್ಲಿ ಡೊನಾಲ್ಡ್ ಭವಿಷ್ಯದ ಬಾಗಿಲನ್ನು ಗಣಿತದ ಜ್ಞಾನದಿಂದ ತೆಗೆಯುವಂತಹ ಪ್ರಯತ್ನವನ್ನು ಮಾಡ್ತಾನೆ. In time they will be opened by the curious and inquiring minds of future generations. In the words of Galileo, mathematics is the alphabet with which God has written the universe.